ಹಾಯ್ ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಪಿ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಬರೆದ ಬಹುತೇಕ ವಿದ್ಯಾರ್ಥಿಗಳು ಪಾಸ್ ಅಂತ ಇದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಇದು ನಿಜನ ಇಸ್ ಟ್ರೂ ಇನ್ಫಾರ್ಮೇಷನ್ ಆಗಿಲ್ವಂತ ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಇನ್ನೂ ಅಶುಭರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟದ್ದು ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಗಳು ಕೂಡ ಬರ್ತೋಗ್ತದೆ ನಂತರ ನಾವು ಮೇನ್ ವಿಷಯಕ್ಕೆ ಬರೋದಾದರೆ ನಿಮಗೆ ಗೊತ್ತಿರೋಗೆ ಆಲ್ರೆಡಿ ಪಿ ಯು ಸಿ ಪರೀಕ್ಷೆ ಮುಗಿದಿದೆ ಜೂನ್ ಮೂರನೇ ವಾರ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಪಿ ಯು ಸಿ ಮೌಲ್ಯಮಾಪನ ಕೂಡ ಸುದೀರ್ಘವಾಗಿ ನಡೀತಾ ಇದೆ ಮೇ ಇಪ್ಪತ್ನಾಲ್ಕರಿಂದ ಮೌಲ್ಯಮಾಪನ ಪ್ರಾರಂಭವಾಗಿದೆ ಮೇ ಹದಿನೈದರೊಳಗೆ ಮುಗಿತದೆ ಮೇ ಮೇ ಹದಿನೈದರೊಳಗೆ ಮುಗೀತದೆ ಮೌಲ್ಯಮಾಪನ ಮೇ ಹದಿನೈದೊಳಗೆ ಮುಗಿದ್ರೆ ಮೇ ಮೂರನೇ ವಾರ ರಿಸಲ್ಟ್ ಅಫಿಷಿಯಲ್ ಆಗಿ ಘೋಷಣೆ ಕೂಡ ಮಾಡ್ತಾರೆ ನಂತರ ಇಲ್ಲಿ ಬರೆದ ಬಹುತೇಕ ವಿದ್ಯಾರ್ಥಿಗಳು ಪಾಸ್ ಅಂತ ಇದ್ದಾರೆ ಸದ್ಯಕ್ಕೆ ಇಲ್ಲಿ ಬೋರ್ಡ್ ಅವರು ಯಾವುದೇ ರೀತಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಗೊತ್ತಿಲ್ಲ ಯಾವುದೇ ರೀತಿ ಮಾಹಿತಿಯನ್ನು ಕೂಡ ಕೊಡೋದಿಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನೋಡ್ಬೋದು ನೀವು ಕಳೆದ ಹತ್ತು ವರ್ಷದ ದಶಕದಿಂದಲೇ ಶೇಕಡಾ ನೂರಕ್ಕೆ ಎಂಬತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಕೂಡ ಪಾಸಾಗಿದ್ದಾರೆ ಎಸ್ ಎಲ್ ಸಿ ನೋಡೋದಾದರೆ ಅಲ್ಲಲ್ಲಿ ಜಾಸ್ತಿ ಕಾಪಿ ಕೂಡ ನಡೆದಿರುತ್ತೆ ಆಲ್ರೆಡಿ ಚೀಟಿಂಗ್ ಕೂಡ ನಡೆದಿರುತ್ತೆ ಎಸ್ ಎಲ್ ಸಿ ಪರೀಕ್ಷೆ ಮತ್ತು ವ್ಯಾಲ್ಯೂಯೇಷನ್ ಕೂಡ ಕೂಡ ನಿಮಗೆ ಸ್ಟಿಕ್ಟಾಗಿ ಮಾಡಿರೋದಿಲ್ಲ ಎಸ್ ಎಲ್ ಸಿ ಪರೀಕ್ಷೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೋದು ಅದಕ್ಕೆ ಜಾಸ್ತಿ ರಿಸಲ್ಟ್ ಕೂಡ ಬಂದಿದೆ ಅವರು ಏನು ಅಂದ್ಕೊಂಡಿದ್ರು ಅದಕ್ಕಿಂತ ಅತಿ ಹೆಚ್ಚು ಅಂಕವನ್ನು ಕೂಡ ಪಡ್ಕೊಂಡಿರ್ತಾರೆ ಬಟ್ ಪಿ ಯು ಸಿ ಆ ರೀತಿ ಆಗೋದಿಲ್ಲ ನನಗೆ ಜ ಐಡಿಯಾ ಇಲ್ಲ ನೀವೇ ಹೇಳ್ಬೋದು ನಿಮ್ಮದು ಪಿ ಯು ಸಿ ಪರೀಕ್ಷೆ ಎಕ್ಸಾಮ್ ಟಫ್ ಇತ್ತಾ ಈಸಿ ಇತ್ತ ಚೀಟಿಂಗ್ ಕೂಡ ನಡೆದಿದೆಯಾ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಟ್ ಏನು ಹೇಳೋದಾದರೆ ಎಸ್ ಎಲ್ ರೀತಿ ಆಲ್ಮೋಸ್ಟ್ ಲಿಬರಲ್ ರಿಲೇಷನ್ ಕೂಡ ಮಾಡಬಹ ಸಾಧ್ಯತೆ ಇದೆ ಆಲ್ರೆಡಿ ನಿಮಗೆ ಗೊತ್ತಿರೋಗೆ ಎಸ್ ಎಸ್ ವಿದ್ಯಾರ್ಥಿಗಳು ಯಾವ ರೀತಿ ಒಳ್ಳೆಯ ಪರ್ಫಾರ್ಮೆನ್ಸ್ ಪಡ್ಕೊಂಡಿದ್ದಾರೆ ಅದೇ ರೀತಿ ಕಳೆದ ವರ್ಷ ಕೂಡ ಪಿ ಯು ಸಿ ಅವರು ಕೂಡ ಗುಡ್ ಪರ್ಫಾರ್ಮೆನ್ಸನ್ನು ಕೂಡ ಪಡ್ಕೊಂಡಿದ್ದರು ಅದೇ ರೀತಿ ಕಳೆದ ಪಾಶ್ ಪಿಲ್ ಸಿ ಕೂಡ ಅವರು ಪ್ರಾಡಕ್ಟ್ ಸ್ಟಡಿ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಹೆಲ್ಪ್ಫುಲ್ ಆಗಲಿ ಅಂತೇಳಿ ವ್ಯಾಲ್ಯೂಷನ್ ಕೂಡ ಲಿಬರಲ್ ಆಗಿ ಮಾಡೋ ಸಾಧ್ಯತೆ ಕೂಡ ಇದೆ ಮತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಕೂಡ ಬರ್ತಿದೆ ಅದಕ್ಕೋಸ್ಕರ ವ್ಯಾಲ್ಯೂಷನ್ ಕೂಡ ಲಿಬರಲ್ ಮಾಡೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ಬಹುತೇಕ ವಿದ್ಯಾರ್ಥಿಗಳು ಪಾಸ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತೇಳಿ ಮಾಹಿತಿ ಬರ್ತಾ ಇದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್